ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 208. ಹ್ಯಾಹುಟಿಲ್ಯಾನ್ ಗೆರೋ ಮೆಕ್ಸಿಕೋದಲ್ಲಿ ಕ್ರಿಸ್ತಶಕ 1887 ಆಗಸ್ಟ್ 7 ಒಬ್ಬ ಸ್ಥಳೀಯ ಪ್ರೊಟೆಸ್ಟೆಂಟ್ ಮಿಷನರಿಯಾದ ಅಬ್ರಹಾಂ ಗೋಮೇಜಾ ಎಂಬ ಸುವಾರ್ಥ ಸೇವಕನು ಮತ್ತು ಆತನ ಇಬ್ಬರು ಸಹಾಯಕರನ್ನು ಅಲ್ಲಿನ ನಿವಾಸಿಗಳು ರೋಮನ್ ಕ್ಯಾಥೋಲಿಕ್ ಪಾದ್ರಿಯಾದ ಫಾದರ್ ವಿರ್ಗರ ಎಂಬಾತನ ಚಿತಾವಣೆಯಿಂದ ಬಹಳ ನೀಚತನದಿಂದ ಕೊಲೆ ಮಾಡಿದರು. ಆತನು ಹಿಂದಿನ ದಿನದಲ್ಲಿ ಪೂಜೆಯನ್ನು ನೆರವೇರಿಸುವಾಗ ಆತನು ಆ ಜನರಿಗೆ ಅವರೊಂದಿಗೆ ಬಂದಿರುವ ಸೈಥಾನನ ಸೇವಕರ ಉದಾಹರಣೆಯನ್ನು ಕೊಟ್ಟನೆಂದು ವರದಿಯಾಗಿದೆ ಮತ್ತು ಅವರನ್ನು ಸುರಕ್ಷಿತವಾಗಿ ಕೊಲ್ಲಬಹುದೆಂತಲೂ ಇದಕ್ಕಾಗಿ ಅವರಿಗೆ ಪೊಲೀಸ್ ಮುಖ್ಯಾಧಿಕಾರಿಯಿಂದಲೂ ಪಾದ್ರಿಯಿಂದಲೂ ರಕ್ಷಣೆ ದೊರೆಯುವುದೆಂದು ಹೇಳಿಕೊಟ್ಟನು. ಅಜ್ಞಾನಂಧಕಾರದಲ್ಲಿ ಮುಳುಗಿದ್ದ ಆ ಜನರಿಗೆ ಮತ್ತು ನಾಗರಿಕ ಅಧಿಕಾರಿಗಳಿಗೆ ಪಾದ್ರಿಯ ಮಾತುಗಳೇ ಕಾನೂನಾಗಿತ್ತು. ನುಜ್ಜುಗೊಜ್ಜಾದ ಆ ಸುವಾರ್ಥ ಸೇವಕನ ದೇಹವನ್ನು ತುಂಡು ತುಂಡಾಗಿ ಮಾಡಿ ರಸ್ತೆಗಳಲ್ಲಿ ಎಳೆದುಕೊಂಡು ಹೋದರು. ಜನರಿಗೆ ಎಚ್ಚರಿಸುವಂತೆ ಆ ದೇಹಕ್ಕೆ ಎಲ್ಲ ವಿಧವಾದ ಅಪಮಾನಗಳನ್ನು ಮಾಡಿದರು. ಇದಕ್ಕೆ ಯಾವ ಪರಿಹಾರವೂ ದೊರೆಯದಾಗಿತ್ತು. ದ ನ್ಯೂಯಾರ್ಕ್ ಇಂಡಿಪೆಂಡೆಂಟ್ ಈ ನೀಚ ಕೃತ್ಯವನ್ನು ಜನರ ಗಮನಕ್ಕೆ ತಂದಿತು. ನ್ಯೂಯಾರ್ಕಿನ ಫ್ರೀಮ್ಯಾನ್ ಎಂಬ ಪ್ರಭಾವಶಾಲಿ ಪತ್ರಿಕೆಯಲ್ಲಿ ಕೆಳಗಣ ಚುಚ್ಚುನುಡಿಯ ಮಾರುತ್ತರ ಪ್ರಕಟವಾಯಿತು. ಎಂಜಲಸ್ನ ಅವತರಿಸುವುದರ ಘೋಷಣೆಯ ಗೌರವ ಸೂಚಕ ಧ್ವನಿಗೆ ಪ್ರಾಮಾಣಿಕ ಜನರು ಮೊಣಕಾಲೂರುವುದನ್ನು ಪ್ರತಿಷ್ಠಿತ ಸುವಾರ್ಥ ಸೇವಕರು ಮಾತ್ರವೇ ನೋಡುತ್ತಾರೆ. ಆಗ ಅವರು ಸತ್ಯವೇದವು ಬೇಗನೆ ಈ ಮೂಢನಂಬಿಕೆಯನ್ನು ಅಳಿಸಲಾಗುವುದು ಎಂದು ಹೇಳುತ್ತಾರೆ. ಒಂದು ಬೆಳಕು ದೇವರ ತಾಯಿಯ ಪ್ರತಿಮೆಯ ಮುಂದೆ ಬೆಳಕಾಗುವುದು, ಹಾ ಎಂದು ಕೂಗುತ್ತಾನೆ ಮಿಷನರಿ. ನಾವು ಶೀಘ್ರದಲ್ಲಿಯೇ ವಿವೇಕಹೀನರಿಗೆ ಈ ಚಿಹ್ನೆಯನ್ನು ಮುರಿದು ಹಾಕಲು ಕಲಿಸುತ್ತೇವೆ ಮುಂತಾದವು ಇವೇ ಮುಂತಾಗಿ ಆ ಸುವಾರ್ಥ ಸೇವಕನು ಕೂಗುತ್ತಾನೆ. ಇಂತಹ ಸುವಾರ್ಥ ಸೇವಕರನ್ನು ಕೊಲ್ಲುವುದರಿಂದ ಅವರಂತಹ ಇತರರನ್ನು ಮನೆಯಲ್ಲಿಯೇ ಇರಿಸಬಹುದಾದರೆ ಪೋಪನ ಅನುಯಾಯಿಗಳಾದ ನಾವು ದುಷ್ಟರು. ಯಾವಾಗಲೂ ನೃತ್ಯವು ಚಾಲನೆಗೊಳ್ಳಲಿ, ಸಂತೋಷವು ಪ್ರತಿಬಂಧಿಸಲ್ಪಡದಿರಲಿ ಎಂದು ಹೇಳುವ ಒಲವು ತೋರುತ್ತೇವೆ. ಸಿ ಜಿ ಮೌಲೆ ಎಂಬ ಸುವಾರ್ಥ ಸೇವಕರು ಅನೇಕ ಮುದ್ರಣಗಳನ್ನು ಸುತ್ತಿ ಬಂದಿರುವ ಮಾಡ್ರಿಯಾನಲ್ಲಿ ನಡೆಸಿದ ಹಿಂಸೆಯನ್ನು ಕುರಿತು ಒಂದು ಕಥೆಯನ್ನು ಹೇಳುತ್ತಾನೆ. ರಾಬರ್ಟ್ ಕೆಲ್ಲಿ ಎಂಬಾತನು ತನ್ನ ಪ್ರಯತ್ನದಿಂದ ಮತಾಂತರಗೊಂಡವರು ಮತ್ತು ಅವರ ಮಕ್ಕಳು ಸುಮಾರು 1000 ಮಂದಿ ಅವರು ಸತ್ಯದ ತುಣುಕನ್ನು ಸ್ವೀಕರಿಸಿದ್ದಕ್ಕಾಗಿ ತಮ್ಮ ಮಕ್ಕಳೊಡನೆ ಗಡೀಪಾರು ಶಿಕ್ಷೆಯಿಂದ ಹಿಂಸೆಯನ್ನು ಅನುಭವಿಸಬೇಕಾಯಿತು. ಪ್ರೊಟೆಸ್ಟೆಂಟ್ ಪ್ರೊಸಿಯದಲ್ಲಿ ಪಾಸ್ಟರ್ ತುಮೇಲ್ ಎಂದು ಕರೆಯಲ್ಪಡುವವನು ರೋಮನ್ ಕ್ಯಾಥೋಲಿಕ್ ಸಭೆಯನ್ನು ಅವಮಾನ ಪಡಿಸಿದ್ದಕ್ಕಾಗಿ ಬಂಧಿಸಲಾಯಿತು. ಆತನು ಪೋಪನ ಆಡಳಿತವನ್ನು ಟೀಕಿಸುವ ಕರಪತ್ರಕಗಳನ್ನು ಪ್ರಕಟಿಸಿದನು. ಅದರಲ್ಲಿ ಒಂದು ಅವಹೇಳನಕಾರಿ ಟೀಕೆ ಏನೆಂದರೆ, ಪೋಪನ ಆಡಳಿತ ಎಂಬುದು ಮೂಢನಂಬಿಕೆ ಮತ್ತು ವಿಗ್ರಹಾರಾಧನೆಗಳ ಮೇಲೆ ಕಟ್ಟಲ್ಪಟ್ಟ ಸ್ವಧರ್ಮ ಭ್ರಷ್ಟತೆಯಾಗಿದೆ ಎಂಬುದೇ. ಇತ್ತೀಚೆಗೆ ಕ್ಯಾರೋಲಿನ್ ಐಸ್ಲ್ಯಾಂಡ್ನಲ್ಲಿ ಪ್ರುಸಿಯಾ ಮತ್ತು ಸ್ಪೇನ್ ಇವುಗಳ ನಡುವೆ ಜಗಳ ನಡೆದಾಗ ಪೋಪನು ಆ ಜಗಳವನ್ನು ಪರಿಹರಿಸುವುದಕ್ಕಾಗಿ ನಿರ್ಣಯಕಾರ ಅಥವಾ ನ್ಯಾಯಾಧೀಶನಾಗಿ ತನ್ನನ್ನು ತಾನೇ ನೇಮಿಸಿಕೊಂಡನು. ಇದು ನಿರ್ಣಯಕಾರನನ್ನು ಅಥವಾ ಸರ್ವೋಚ್ಚ ನ್ಯಾಯಾಧೀಶರನ್ನು ದೇಶಗಳಲ್ಲಿ ನೇಮಿಸಲು ಆತನಿಗಿದ್ದ ಹಿಂದಿನ ಅಧಿಕಾರ ಮತ್ತು ಕಾರ್ಯನೀತಿಯನ್ನು ಹೆಚ್ಚಾಗಿ ನಮ್ಮ ನೆನಪಿಗೆ ತರುತ್ತದೆ. ಪೋಪನು ಸ್ಪೇನಿನ ಪರವಾಗಿ ನಿರ್ಧರಿಸುತ್ತಾನೆ. ಒಬ್ಬ ಯುದ್ಧವೀರನನ್ನು 50 ಸೈನಿಕರನ್ನು 6 ಪಾದ್ರಿಗಳನ್ನು ಆ ಕೂಡಲೇ ಸ್ಪೇನಿಗೆ ರವಾನಿಸಲಾಯಿತು. ಅವರ ಬಂದ ನಂತರ ಅಮೆರಿಕ ಸುವಾರ್ಥ ಸೇವಕರಾದ ಮಿಸ್ಟರ್ ಡೋನ್ ಅವರು ಬಂದ ನಂತರ ಅವರು ತಮ್ಮ ಸುವಾರ್ಥ ಸೇವೆಯನ್ನು ಸಲ್ಲಿಸಲು ಮತ್ತು ಪಾದ್ರಿಗಳಿಗೆ ಆಸ್ತಿಯನ್ನು ಕೊಡಲು ನಿರಾಕರಿಸಿದ ಕಾರಣವೊಂದನ್ನು ಹೊರತುಪಡಿಸಿ ವೀನಾಕಾರಣ ಬಂದಿಯನ್ನಾಗಿ ಮಾಡಲಾಯಿತು ಮತ್ತು ಅವರು ತಾನು ಮತಾಂತರಿಸಿದವರಿಗೆ ನೀಡುತ್ತಿದ್ದ ಪ್ರಬೋಧನೆಗಳನ್ನು ನಿಲ್ಲಿಸಲಾಯಿತು. ಯಾಕೆಂದರೆ ಆಗ ಆ ದ್ವೀಪಗಳು ಸ್ಪೇನಿನ ವಶದಲ್ಲಿತ್ತು
ಮತ್ತು ಸ್ಪೇನ್ ಆಗ ಪೋಪನ ವಶದಲ್ಲಿತ್ತು. ಹೀಗಾಗಿ ಅಲ್ಲಿ ಪೋಪನ ಧರ್ಮವನ್ನಲ್ಲದೆ ಬೇರೆ ಯಾವ ಧರ್ಮವನ್ನು ಸಹಿಸಲಾಗುತ್ತಿರಲಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.